ಸರ್ ಸರ್ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್, ಭ್ರಷ್ಟಾಚಾರ 300 ಕಡೆ ಮಾಡ್ತಾ ಇದ್ದಾರೆ. ಅವರು ಮಾಡಿರೋ ಭ್ರಷ್ಟಾಚಾರದ ಬಗ್ಗೆ ಬಹುಶಃ ನಾವು ರಾಜ್ಯದ ಉದ್ದಗಲಿಕ್ಕೆ ನಾವು ಹೇಳಿದ್ರು ಸರ್ ಸಾಲದು. ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರು ಕಾಂಗ್ರೆಸ್ ಪಕ್ಷ. ಅವರ ಅಧಿಕಾರದ ಅವಧಿಯಲ್ಲಿ ಯಾವ ರೀತಿ ಲೂಟಿ ಮಾಡಿ ಹಗಲು ದರೋಡೆ ಮಾಡಿದ್ರು ಅಂತ ಇಡೀ ದೇಶಕ್ಕೆ ಕಾಂಗ್ರೆಸ್. ಅದಕ್ಕಾಗೇನೆ ಜನ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ರು. ಯಾರು ಅವ್ರನ್ನ ಆಯ್ತು ಕಾಂಗ್ರೆಸ್ ಒಂದು ತಬ್ಬಲಿಗಳಂತೆ ಅಳಿತಾ ಇದ್ದಾರೆ. ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಶಿವಕುಮಾರ್ ಸ್ವಲ್ಪ ಉಸಿರಾಡ್ತಾ ಇದ್ದಾರೆ. ಈ ಚುನಾವಣೆ ಆದ್ಮೇಲೆ ಅವರು ನಿಲ್ಲುತ್ತೆ. 100-100 ನಾವು ಸ್ಪಷ್ಟ ಬಹುಮತ ಇದೆ. 140 ಸೀಟನ್ನು ಗೆದ್ದು ಕರ್ನಾಟಕದ ಅಧಿಕಾರ ಮಾಡುವಂತಹದ್ದು ಸೂರ್ಯಚಂದ್ರ ನಿರ್ದೇಶಿಸುತ್ತೆ, ಅನುಷ್ಠಿಸುತ್ತೆ. ನಾವು ಹೇಳ್ತೇವೆ, ಯಾವುದೇ ಅನುಮಾನ ನಮಗಿಲ್ಲ. ನಮ್ಮ ಕಾರ್ಯಕರ್ತರು ಸಹ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು 2-3 ದಿವಸದಿಂದ ಪ್ರವಾಸ ಪ್ರಾರಂಭ ಮಾಡ್ತಾ ಇದ್ದೇವೆ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಜನ ಬೆಂಬಲ ಬಿಜೆಪಿಗಿದೆ. ಇಲ್ಲ, ಜನರೇ ಮನೆ ಕಳ್ಸಕ್ಕೆ ವಾಪಸ್ ಕಳಿಸ್ತಾರೆ ಅವ್ರನ್ನ, ಬಿಜೆಪಿ ಅವ್ರನ್ನ ಜನರೇ ವಾಪಸ್ ಕಳಿಸ್ತಾರೆ ಅವ್ರನ್ನ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ಬಾಯಿ ತಪ್ಪು ಹೇಳಿರ್ಬೋದು, ಕಾಂಗ್ರೆಸ್ನವ್ರು ಕಳಿಸ್ತಾರೆ ಅಂತ ಹೇಳೋದ್ರ ಬದಲು ಬಿಜೆಪಿ ಅಂತ ಹೇಳಿದ್ದಾರೆ. ಯಾರು ಯಾರನ್ನ ವಾಪಸ್ ಕಳಿಸ್ತಾರೆ ಜನ ತೀರ್ಮಾನ ಮಾಡಿ. ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಮಾಸ್ ಲೀಡರ್ ಇಲ್ಲ. ಸಿದ್ದರಾಮಯ್ಯ ಹೇಳ್ತಾರೆ ಬಿಜೆಪಿಯಲ್ಲಿ ಮಾಸ್ ಲೀಡರ್ ಇಲ್ಲ. ಅವ್ರ ಪಾರ್ಟಿಲಿ ಯಾರು ಮಾತಾಡ್ತಾರೆ? ನಮಗಾದರೂ ಪ್ರಧಾನಿ ನರೇಂದ್ರ ಮೋದಿ ಅಂತ ಒಬ್ಬ ಮಹಾನ್ ನಾಯಕ ನಮ್ಮ ಜೊತೆಗಿದ್ದಾರೆ. ಅವ್ರು ರಾಹುಲ್ ಗಾಂಧಿ ಹಿಡ್ಕೊಂಡು ಓಡಾಡ್ತಾರೆ, ಅವ್ರು ಯಾರಿದ್ದಾರೆ ರಾಷ್ಟ್ರ ಮಾಡಿದ್ರು? ಮತ್ತೆ ಎಲ್ಲ ರಾಜ್ಯಗಳನ್ನ ಕಳ್ಕೊತ ಇದ್ದಾರೆ ಒಂದಾದ್ಮೇಲೆ ಒಂದು. ನೋಡ್ರಿ, ಇದರಿಂದ ಈ ಥರ ಹೇಳಿಕೆಗಳಿಂದ ಅವ್ರು ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. 100-100 ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಅದು ಶತಸಿದ್ಧ. ಅದಕ್ಕಾಗಿ ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದೇವೆ. 140 ಹೆಚ್ಚು ಸೀಟ್ ಗೆದ್ದು ಸ್ಪಷ್ಟ ಬಹುಮತದಲ್ಲಿ ನಾವು ಸರ್ಕಾರ ಮಾಡ್ತೇವೆ. ಈ ಬಗ್ಗೆ ಯಾವುದೇ ಅನುಮಾನ ಬೇಡ. ಕೋಲಾರದಲ್ಲಿ ಪ್ರಜಾಧ್ವನಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರ್, ಜನನೇ ಇಲ್ಲ ಕೋಲಾರದಲ್ಲಿ. ನಾನು ಇವತ್ತೇ ನಿಮ್ಗೆ ಒಂದು ಮಾತು ಹೇಳ್ತೇನೆ ಕೇಳಿ, ಭವಿಷ್ಯ ಹೇಳ್ತೀನಿ ತಿಳ್ಕೊಬೇಡಿ. ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಕೋಲಾರದಿಂದ ನಿಲ್ಲೋದಿಲ್ಲ. ಡ್ರಾಮಾ ಮಾಡ್ತಾ ಇದ್ದಾರೆ, ಮೈಸೂರಿಗೆ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಕೋಲಾರದಲ್ಲಿ ನಿಂತ್ಕೊಂಡ್ರೆ ಅವ್ರ ಮನೆಗೆ ಹೋಗೋದು ನಿಶ್ಚಿತ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಆದರೂ ಸುಮಾರು ರಾಜಕೀಯ ದೊಮರಾಟ ನಾಟಕ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅವರಲ್ಲಿ ನಿಲ್ಲೋದಿಲ್ಲ, ಅವರು ವಾಪಸ್ ಮೈಸೂರಿಗೆ ಹೋಗಿ ನಿಲ್ಲೋ ಪ್ರಯತ್ನ ಮಾಡ್ಬೋದು. ಅವಾಗ ನಾವು ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಮಾಡ್ತೀವಿ. ಈ ಎರಡು ಕ್ಷೇತ್ರದ ಕಾನ್ಸೆಪ್ಟ್ ಏನಾಯ್ತು ಸರ್ ಅವ್ರದ್ದು? ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಿದ್ರು, ಏನ್ ಡಿ ಕೆ ಶಿವಕುಮಾರ್ ಅವ್ರು ಬೇಡ ಅಂದ್ರ ಹೆಂಗೆ? ಗೊತ್ತಿಲ್ಲಪ್ಪ, ಅವ್ರು ಪಾರ್ಟಿಗೆ ಬಿಟ್ಟು ಅಂತಂದ್ರೆ ಎರಡಾದ್ರು ಮಾಡ್ಲಿ, ಮೂರಾದ್ರು ಮಾಡ್ಲಿ, ಮನೆಗೆ ಹೋಗೋದು. ಸರ್, ಯಡಿಯೂರಪ್ಪ ಮತ್ತೆ ರಾಜ್ಯ ಉದ್ದಲಕ್ಕೂ ಅಡ್ಡಾಡಿ ಪ್ರವಾಸ ಮಾಡ್ತಾರೆ. ಇನ್ನೊಂದು 2-3 ದಿವಸದಲ್ಲಿ ಪ್ರವಾಸ ಪ್ರಾರಂಭ ಆಗುತ್ತೆ. ಅಧಿಕಾರಕ್ಕೆ ತರೋವರೆಗೂ ಮನೇಲಿ ಕುಂತ್ಕೊಳ್ಳೋ ಪ್ರಶ್ನೆ ಇಲ್ಲ. ಹಾಗಾಗಿ ನನಗೆ ಯಾರು ಕರೀತಾರೆ ಯಾರು ಬಿಡ್ತಾರೆ ಅನ್ನೋದ್ರ ನನಗೇನು ಯೋಚನೆ ಇಲ್ಲ. ನಿಶ್ಚಿತವಾಗಿ ರಾಜ್ಯದಲ್ಲಿ ಎಲ್ಲ ಕಡೆ ನಾನು ಹೋಗ್ತೇನೆ. ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿಯವರು ಇಷ್ಟೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿರಬೇಕಾದ್ರೆ ಅದನ್ನು ನಿರ್ವಹಿಸಿ ನಾನು ಕೊಟ್ಟಿರುವಂಥ ಭರವಸೆ ಪ್ರಧಾನಿಯವರಿಗೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ತರ್ತವೆ ಅಂತ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಏನೇನು ಮಾಡಬೇಕು ಆದಿಕ್ಕಲ್ಲಿ ಪ್ರಾಮಾಣಿಕ. ಸರ್, ಮಾಧುಸ್ವಾಮಿ ಅವರು ಹೇಳಿದ್ದಾರೆ ಬಿಜೆಪಿ ನಾಯಕರು ಯಾರು ಕಾಂಗ್ರೆಸ್ ವಿರುದ್ಧ ಅಗ್ರೆಸಿವ್ ಆಗಿ ಮಾತಾಡ್ತಾ ಇಲ್ಲ. ಮಾಧುಸ್ವಾಮಿ ಅವರು ಲಾ ಮಿನಿಸ್ಟರ್ ಇದ್ದಾರೆ, ಅವ್ರು ಏನ್ ಹೇಳಿದಾರೆ ಗೊತ್ತಿಲ್ಲ. ಸೊ ಇನ್ನೂ ಹೆಚ್ಚು ಅಗ್ರೆಸಿವ್ ಮಾತಾಡಬೇಕು ಅಂತ ಅಗತ್ಯವಿದ್ರೆ ಮಾತಾಡ್ತೇನೆ. ನಿಮಗೆ ಗೊತ್ತಿರೋ ಹಾಗೆ ನಾನಂತೂ ಇತ್ತೀಚೆಗೆ ಮಾತಾಡೋದು ಬಿಟ್ಟಿದ್ದೆ. ಸಚಿವರು ಯಾರು ಕೆಲಸ ಮಾಡ್ತಾ ಇದ್ದಾರೆ? ಸಚಿವರಿಗೆ ಹೇಳೋಣ, ಮಾತಾಡಿ ಜೋರಾಗಿ.